ವೀರಣ್ಣ ಅವರು ಓಕೆ ವಿಜಯಪುರದಿಂದ ಅವರ ಹತ್ರ ಮಾತಾಡೋಣ ನಮಸ್ಕಾರ ವೀರಣ್ಣ ಅವರೇ ನಮಸ್ಕಾರ ಮೇಡಮ್ ನಮಸ್ಕಾರ ಹೆಂಗಿದ್ದೀರಿ ಸರ್ ಮೇಡಮ್ ಚೆನ್ನಾಗಿದ್ದೀವಿ ಆರಾಮಿದ್ದೀರಾ उपयोग नम कड़े नीरावरी अनुकूल ನಮ್ಮ ಹಿಂದಿ ಪಟೇಲರಿಗೆ ನೀರಾವರಿ ಕತೆ ಕೊಟ್ಟಿದ್ರೆ ಅವರು ಓದ ತೊಳಲಲ್ಲಿ ಮಾಡಿದ್ರು 2013 ರಲ್ಲಿ 5 ವರ್ಷ ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡ್ರು ಈಗ ಅವರು ಇಟ್ಕೊಂಡು ಕೂತರು ಕತೆನ ಇವು ಬಿಟ್ಟಿ ಭಾಗ್ಯಗಳಿಂದ ಯಾರಿಗೆ ಏನು ಉದ್ದಾರ ಆಗುತ್ತೆ ಸರ್ ಅಲ್ಲ ಈಗ ಅತ್ತೆ ಈಗ ಒಂದು ಮನೆಯಲ್ಲಿ ಅತ್ತೆ ಕೊಡೋದು ಸೊಸೆ ಕೊಡೋದು ಅದು ಅಲ್ಲಿ ಒಂದು ಮನೆಯಲ್ಲಿ ಜಗಳ सण पुट कार्यक्रम योजना ಯಾವುದೇ ಪ್ರಯೋಜನ ಇಲ್ಲವಂತದ್ದು ಅದನ್ನ ಸ್ವಲ್ಪ ಸ್ಟಾಪ್ ಮಾಡಬಹುದು 200 ಯೂನಿಟ್ ಫ್ರೀ ಅಂದ್ರೆ ಏನಾಗುತ್ತೆ ಸರ್ ಅದು 200 ಯೂನಿಟ್ ಫ್ರೀ ಅಂದ್ರೆ ಅದು ಬಾಳ ಆಗುತ್ತೆ ಸರ್ ಅದು ಕಾಸ್ಟ್ 20 ವರ್ಷಕ್ಕೆ 25 ಕೋಟಿ ಎಲ್ಲಿ ಎಲ್ಲಿ ಅದನ್ನ ದುಡ್ಡಲ್ಲಿ ತಗುತ್ತಾರೆ ಮೊದಲೇ ರೈತರು 60,000 ಕೋಟಿ ಒಂದು ವರ್ಷಕ್ಕೆ ಇದರಿಂದ 60,000 ಕೋಟಿ ಇಲ್ಲ ಅದು ಇದು ಕೆಇಬಿ ಕೆಪಿಟಿಸಿ ಎಲ್ಲ ಕೆಇಬಿದಿಂದ ಬರುತ್ತೆ ಸರ್ 20,000 ಕೋಟಿ ಮತ್ತೆ ಮೊದಲೇ ರೈತರಿಗೆ ಫ್ರೀ ಇದಾವೆ ಮತ್ತೆ ಈಗ ಉಳಿಕೆಲ್ಲ ಊರಿಗೆ ಫ್ರೀ ಆದ್ರೆ ಮತ್ತೆ ಮುಂದೆ ಹೆಂಗ ಸರ್ ಅದು ಕರೆಕ್ಟ್ ಕರೆಕ್ಟ್ ನೀವು ಹೇಳಿದಂಗೆ ಒಂದು ಲೆಕ್ಕಾಚಾರ ಗವರ್ನಮೆಂಟ್ ಮಾಡಿರುತ್ತೆ ಅಂತ ಅನ್ಸುತ್ತೆ ಆರ್ಥಿಕ ಇಲಾಖೆ ಜೊತೆಲಿ ಇವರು ಮೀಟಿಂಗ್ ಅಲ್ಲ ಮಾಡಿದ್ರಲ್ಲ ಒಂದು ಪ್ಲಾನ್ಡ್ ಆಗಿ ಮಾಡಿದ್ರು ಅಂತ ಅನ್ಸುತ್ತೆ ಮತ್ತೆ ನೀವು ಹೇಳಿದಂಗೆ ಉಚಿತ ಬಸ್ ಪಾಸ್ ಇದೆಯಲ್ಲ ಅದು ಸ್ಕೂಲ್ ಗೆ ಹೋಗೋ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ ವೀರಣ್ಣ ಅವರೇ ನೋಡುವ ಮತ್ತೆ ಅಕ್ಕಿ ಕೊಟ್ಟಿರೋದ್ರ ಬಗ್ಗೆ ಎಲ್ಲ ಮೊದಲೇ ಗವರ್ನಮೆಂಟ್ ಕೊಡ್ತಾ ಇತ್ತು ಅಲ್ವಾ ಅದನ್ನ ಜಾಸ್ತಿ ಮಾಡಿದ್ರು ಅಷ್ಟೇ ನೋಡೋಣ ಥ್ಯಾಂಕ್ ಯು ಕಾಲ್ ಮಾಡಿ ಮರೆ ಬಟ್ ಒಂದು ವ್ಯಾಲ್ಯೂಯಬಲ್ ಪಾಯಿಂಟ್ ಹೇಳಿದ್ರು ಅಬ್ಸರ್ವ್ ಮಾಡಿದ್ರಾ ಯಾಕಂದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಅಲ್ಲಿ ಬಸ್ ಡ್ರೈವರ್ ಗಳಿಗೆ ಕಂಡಕ್ಟರ್ ಗಳಿಗೆ ಸ್ಯಾಲರಿ ಇಲ್ಲ ಅದ್ರ ಜೊತೆಗೆ ಇವರು ಹೇಗೆ ಎಲ್ಲರಿಗೂ ಫ್ರೀ ಆಗಿ ಪ್ರಯಾಣವನ್ನ ಕೊಡ್ತಾರೆ ಗವರ್ನಮೆಂಟ್ ನವರು ಆ ತರದಲ್ಲ ಮಾತು ಬರದ ಹಾಗೆ ಅವರಿಗೆಲ್ಲ ವೇತನ ಕೊಟ್ಟು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಬೇಕು ಅಂದ್ರೆ ಬಿಜೆಪಿ ಇರಬೇಕಾದ್ರೆ ಆತರ ಇತ್ತೇನೋ ಬಟ್ ಇವಾಗ ಕಾಂಗ್ರೆಸ್ ಅವರು ಯಾವ ರೀತಿ ತಗೋತಾರೆ ಅನ್ನೋದನ್ನ ನೋಡಬೇಕು ಓಕೆ ನೋಡೋಣ